ಕೇರ್ ಐತೆ ಗುರು, ಹೆಂಗಿರುತ್ತೆ ಇವತ್ತು ಮಜಾ ಈ ಗಾಡಿಗೆ ಅಂತ ಹೇಳ್ಬಿಟ್ಟು ನಿನಗೆ ತಿಳಿಸ್ತೀನಿ. ಆಕ್ಚುಲಿ ನಮ್ಮ ಹುಡುಗಿನೂ ಪ್ಲಾನ್ ಏನಿದ್ದು ನಮ್ದು ಆರ್ ಎಕ್ಸ್ ಅದು 5 ಸ್ಪೀಡ್ಗೆ ಚೇಂಜ್ ಮಾಡಿಸ್ಬೇಕು ಅಂತ, ಆದರೆ ಏನೋ ಹೋಗ್ತಾ ಹೋಗ್ತಾ ರೀಸನ್ಗಳಿಂದ ನಾವು ಮಾಡೋಕ್ಕಾಗಿರಲಿಲ್ಲ. ಒಂದೊಂದೇ ಮಾತಾಡ್ಕೊಂಡು ಹೋಗ್ತೀನಿ ಇವತ್ತು ನಿಮಗೆ. ನೋಡಿ, ಆರ್ ಎಕ್ಸ್ ಟೈಗರ್ ಮಾಡಲಲ್ಲಿ ಮಾತ್ರ ಬಿಟ್ಟಿದ್ದು ಈ ಏನಿದು ಮೀಟ್ರು ಗ್ಲಾಸ್ ಉಳ್ಳಿ ಹಾಕಿದೀವಿ. ಇನ್ನೂ ಸ್ವಲ್ಪ ಅದು ಗ್ಲಾಸ್ ಉಳ್ಳಿ ಹಾಕಿದೀವಿ ಇವಾಗ ಅಲ್ವಾ. ಸಿಟಿಗಿಂದ ಟೂರಿಂಗ್ಗೆ ಒನ್ ಆಫ್ ದಿ ಬೆಸ್ಟ್ ಬೈಕ್, ನಂದು ಸಿಟಿಗೆ ಬೆಸ್ಟ್, ನಮ್ಮ ಹುಡುಗಿಯವಲ್ಲ. ನಾನು ಕಂಪೇರ್ ಮಾಡಿ ನಿಮ್ಗೆ ಒಂದೊಂದೇ ಹೇಳ್ತೀನಿ, 135 ಅದಕ್ಕೂ ಕಂಪೇರ್ ಮಾಡ್ತೀನಿ. ಸಿಟಿಗೆ ಬೆಸ್ಟು, ಆಮೇಲೆ ಟ್ಯೂನ್ ಮಾತ್ರ ಸಖತ್ತಾಗಿ ಮಾಡ್ಬೋದು. ಪರ್ಫಾರ್ಮೆನ್ಸ್ ಟ್ಯೂನಿಂಗ್ ಇದೆ ಗಾಡೀಲಿ, ಯಾಕಂದ್ರೆ ಇನ್ನೊಂದು ಗೇರ್ ಒಂದು ಇರುತ್ತೆ. ನಿಮ್ಗೆ ಒಂದೊಂದೇ ಓಡಿಸ್ಬಿಟ್ಟು ಬೇರೆ ಯಾಕಂದ್ರೆ ಮಾತಾಡ್ತೀನಿ. ಹ್ಯಾಂಡಲ್ ಬಾರ್ ಬಂದರೆ ಇದು ಬಂದ್ಬಿಟ್ಟು ಶೋಲಿಂದಂತೆ, ಸಖತ್ತಾಗಿದೆ, ಹೆವಿ ಕಂಫರ್ಟೇಬಲ್ ಅಪ್ಪ ಇದಂತೂ. ಹೆಂಗಿದ್ದೀರಾ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಗಣಿ ವ್ಲಾಗ್ಸ್, ಮತ್ತೊಂದು ವೀಡಿಯೋಕ್ಸು ಸ್ವಾಗತ. ಇವತ್ತು ನಮ್ಮ ಹತ್ರ ನಮ್ಮ ವ್ಲಾಗಿಂಗ್ ಚಾನಲಲ್ಲಿ ಆರ್ ಎಕ್ಸ್ 135 5 ಸ್ಪೀಡ್ ಟೈಗರ್ ಮಾಡಲ್ ಐತೆ. ಹೌದು, ಇದು ಬಂದ್ಬಿಟ್ಟು ಟೈಗರ್ ಮಾಡಲ್ ಈ ಗಾಡಿಗೆ. ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ ಈ ಗಾಡಿ ಬಗ್ಗೆ, ಈ ವಿಡಿಯೋದಲ್ಲಿ ತಿಳಿಸೋಣ ಒಂದೊಂದು ಸ್ಪೆಕ್ಕು ಮತ್ತು ಈ ಗಾಡಿ ಏನು ವಿಶೇಷತೆ ಅಂತ. ನನ್ನ ಚಾನಲ್ ಆಲ್ರೆಡಿ ಇದು ಒಂದ್ಸತಿ ಬಂದಿತ್ತು, ಕಾರ್ತಿಕ್ ಅಂತ ಹೇಳ್ಬಿಟ್ಟು ನನ್ನ ಕ್ಲೋಸ್ ಫ್ರೆಂಡ್ದು. ಇದು ಅವನು 5 ಸ್ಪೀಡ್ ಇತ್ತು ಕವರ್ಸ್, ಬಟ್ ಇವಾಗ ಕನ್ವರ್ಷನ್ ಆಗೈತೆ, ಇದು 5 ಗೇರ್ ಐತೆ ಗುರು. ಹೆಂಗಿರುತ್ತೆ ಇವತ್ತು ಮಜಾ ಈ ಗಾಡಿಗೆ ಅಂತ ಹೇಳ್ಬಿಟ್ಟು ನಿನಗೆ ತಿಳಿಸ್ತೀನಿ. ಆ್ಯಕ್ಚುಲಿ ನಮ್ಮ ಹುಡುಗಿನೂ ಪ್ಲಾನ್ ಏನಿದ್ದು ನಮ್ದು ಆರ್ ಎಕ್ಸು ಅದು 5 ಸ್ಪೀಡ್ಗೆ ಚೇಂಜ್ ಮಾಡಿಸ್ಬೇಕು ಅಂತ, ಆದರೆ ಏನೋ ಹೋಗ್ತಾ ಹೋಗ್ತಾ ರೀಸನ್ಗಳಿಂದ ನಾವು ಮಾಡೋಕ್ಕಾಗಿರಲಿಲ್ಲ. ಒಂದೊಂದೇ ಮಾತಾಡ್ಕೊಂಡು ಹೋಗ್ತೀನಿ ಇವತ್ತು ನಿಮಗೆ. ನೋಡಿ, ಆರ್ ಎಕ್ಸ್ ಟೈಗರ್ ಮಾಡಲಲ್ಲಿ ಮಾತ್ರ ಬಿಟ್ಟಿದ್ದು ಈ ಏನಿದು ಮೀಟ್ರ್ ಕಸ್ಟಲ್ಸು. ಏನಕ್ಕೆ ಟೈಗರ್ ಮಾಡಲಲ್ಲೇ ಬಿಟ್ಟಿದ್ದು ಅಂದರೆ, ಇದು ಆಲ್ಮೋಸ್ಟ್ ಆರ್ ಎಕ್ಸ್ 135 ಬಂದಿದ್ದು ಲಾಸ್ಟ್ ಎಡಿಷನ್ ಬೈಕ್. ಇದಾದಮೇಲೆ ಆರ್ ಎಕ್ಸ್ 135 ಸ್ಟಾಪ್ ಆಗ್ಬಿಟ್ಟು ಝೆಡ್ ಬಂತು. ಆಮೇಲೆ ಇದು ಬಂದ್ಬಿಟ್ಟು 5 ಸ್ಪೀಡ್ ಕವರ್ಸ್, ಇವು ಒರಿಜಿನಲ್ 5 ಸ್ಪೀಡ್ ಕವರ್ಸ್ ಇದು. ಈ 5 ಸ್ಪೀಡ್ ಕವರ್ಸ್ಗೆ ನಾವು 5 ಸ್ಪೀಡ್ ಗೇರ್ ಹಾಕ್ಸಿದೀವಿ. ಹೌದು, 5 ಸ್ಪೀಡ್ ಗೇರ್ ಕನ್ವರ್ಷನ್ ಆಗೈತೆ. ಮನೆ ಮುಂದ್ಗಡೆ ಡಿಸ್ಕು ಐತೆ, ನೀವು ನೋಡ್ಬೋದು. ಇದು ಡಿಸ್ಕ್ ಬಂದ್ಬಿಟ್ಟು ಯಮಹ ಗ್ಲೈಡರ್ದು. ಒಂದೊಂದೇ ಹೇಳ್ತೀನಿ ನೀಟಾಗಿ. 5 ಸ್ಪೀಡ್, ಫಸ್ಟು 5 ಸ್ಪೀಡ್ ಬಗ್ಗೆ ಇಂಟ್ರಡಕ್ಷನ್ ಕೊಡೋಣ. 5 ಸ್ಪೀಡ್ ಗಾಡಿ ಆರ್ ಎಕ್ಸ್ 135 ಏನಕ್ಕೆ ಯೂಸ್ ಆಗುತ್ತೆ ಮತ್ತು ಎಲ್ಲಿ ಬೆಸ್ಟ್ ಈ ಗಾಡಿ ಅಂತ ಹೇಳಿದ್ರೆ, ಸಿಟಿಗೆ ಒನ್ ಆಫ್ ದಿ ಬೆಸ್ಟ್ ಬೈಕ್, ಟ್ರಾವೆಲಿಂಗ್ ಬೈಕು ಆರ್ ಎಕ್ಸ್ ಅಲ್ಲಿ ಅಂದರೆ, ಕಣ್ಣು ಮುಚ್ಕೊಂಡು ಯಾರನ್ನ ಪ್ಲ್ಯಾನ್ ಮಾಡ್ತೀರಾ ಟೂರಿಂಗ್ ಮಾಡಬೇಕು ಲಾಂಗ್ ಹೋಗಬೇಕು ಅಂದರೆ 135 5 ಸ್ಪೀಡ್ ಇಸ್ ದಿ ಬೆಸ್ಟ್ ಅಂತ. ZL 5 ಸ್ಪೀಡ್ ಬರುತ್ತೆ, 100 ಯಾವತ್ತು 5 ಸ್ಪೀಡ್ ಬಂದಿಲ್ಲ, 100 4 ಸ್ಪೀಡ್ ಗೇರ್ ಬಾಕ್ಸ್ ಇದ್ದಿದ್ದು. ಬರೀ ಆರ್ ಎಕ್ಸ್ 135 ಕಿಂಗು, ಆಮೇಲೆ ಆರ್ ಎಕ್ಸ್ ZU, ಇನ್ನೊಂದು 135 5 ಸ್ಪೀಡ್ ಒರಿಜಿನಲ್ ಇರವೆ, ಬಟ್ ಅವು ಕಾಣಿಸ್ಕೊಳೋದು ಜಾಸ್ತಿ, ರೇರ್ ನಮಗೆ. ಈ 5 ಸ್ಪೀಡ್ ಬಂದ್ಬಿಟ್ಟು ಲಾಂಗ್ಗೆ ಬೆಸ್ಟು, ಇನ್ನೊಂದು ಗೇರ್ ಅನ್ನೋದಿರುತ್ತೆ, ಗಾಡಿಗೆ ಅಷ್ಟೊಂದು ಸ್ಟ್ರೆಸ್ ಆಗಲ್ಲ. ಪಿಕಪ್ಪು ಇದೆಲ್ಲ ನಾರ್ಮಲ್ ಯೂಶ್ವಲಿ ಸೇಮ್ ಇರುತ್ತೆ, ಬಟ್ ಇನ್ನೊಂದು ಗೇರ್ ಇರೋದು ಗೇರ್ ಇರೋದಕ್ಕಿಂತ ಗಾಡೀಲಿ ಲಾಂಗ್ ಹೋಗ್ತಾರಾಗ ಗಾಡಿ ಸ್ವಲ್ಪ ಫ್ರೀ ಆಗಿರುತ್ತೆ. ಇನ್ನೊಂದು ಸ್ವಲ್ಪ ಒಂದೊಂದು 10 ಕಿಲೋಮೀಟರ್ ಇನ್ನೂ ಜಾಸ್ತಿ ಸ್ಪೀಡ್ ಇರುತ್ತೆ ಅಷ್ಟೇ, ಜಾಸ್ತಿ ಯೂಜ್ ಡಿಫ್ರೆನ್ಸ್ ಅನ್ನೋದು ಏನಿರಲ್ಲ. ಬಟ್ ಪರ್ಫಾರ್ಮೆನ್ಸ್ ವೈಸು ಟ್ಯೂನ್ ಮಾಡಿಸಿ ಎಲ್ಲ ಆಲ್ಮೋಸ್ಟು ಒಂದೊಂದೇ ನೀಟಾಗಿ ಮಾಡಿಸ್ರೆ ಹೆವಿ ನುಗ್ಗುತ್ತೆ ಈ ಗಾಡಿ. ನೀವು ನೋಡ್ಬೋದು ಕಲರ್ ಬಂದ್ಬಿಟ್ಟು ಇದು ಕ್ಯಾಂಡಿ ರೆಡ್ಡು, ಕ್ಯಾಂಡಿ ರೆಡ್ ಸ್ಟಿಕ್ಕರಿಂಗ್ ಪ್ಯಾಟರ್ನ್ ಬಂದ್ಬಿಟ್ಟು ಆರ್ ಎಕ್ಸ್ 100 ಇದು ಗೋಲ್ಡ್ ಕಲರು. ಆಮೇಲೆ 5 ಸ್ಪೀಡ್ ಅನ್ನೋದು ಹಾಕಿಲ್ಲ, ಅಷ್ಟೇ ನೀಟಾಗಿ ಕ್ಲೀನಾಗೈತೆ. ಟೈಗರ್ ಮಾಡಲಲ್ಲಿ ಇನ್ನೊಂದೇನು ನನಗೆ ಇಷ್ಟ ಆಗಿದ್ದು ಅಂದರೆ, ಅವ್ರು ಲಾಸ್ಟ್ ಎಡಿಷನ್ ಬಿಟ್ಟರೋ ಇಲ್ವೋ ಗೊತ್ತಿಲ್ಲ, ಮೀಟ್ರ್ ಒಂದು ಫ್ರೀ ಮೀಟ್ರು ಏನು ಕೊಟ್ಟರು ಏನಕ್ಕೆ ಈ ಟೈಗರ್ ಮಾಡಲ್ ಅಂತ ಹೇಳ್ಬಿಟ್ಟು ಇವಾಗ ತಿಳಿಸ್ತೀನಿ. ಟೈಗರ್ ಮಾಡಲಲ್ಲಿ ಲಾಸ್ಟ್ ಕೊಟ್ಟ ಗಾಡಿ ಫುಲ್ ಎಲ್ಲ ಸ್ಪೆಕ್ಸ್ ಕೊಡ್ತಾ ಇದ್ದ, ಒಂಥರ ಲಾಟ್ರಿ ಅಂತಲೇ ಹೇಳ್ಬೋದು ಎಲ್ಲರಿಗೂ. ಯಾಕಂದರೆ 5 ಸ್ಪೀಡ್ ಕವರು, ಲೆಫ್ಟ್ ಸೈಡು ರೈಟ್ ಸೈಡ್ ಕವರ್ ಕೊಟ್ಟು 5 ಸ್ಪೀಡ್ ಗೇರ್ ಬಾಕ್ಸ್ ಕೊಟ್ಟಿರಲಿಲ್ಲ, 4 ಸ್ಪೀಡೇ ಕೊಟ್ಟಿದ್ದ. ನಮ್ಮ ಸಬ್ಸ್ಕ್ರೈಬರ್ಸ್ ಯಾರನ್ನ ಇದ್ದರೆ ಯಾರನ್ನ ಓನ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ಆಮೇಲೆ ಕವರ್ಗಳು ಕೊಟ್ಬಿಟ್ಟು ಈ ಮೀಟ್ರು, ಈ ಮೀಟ್ರ್ ಬಂದ್ಬಿಟ್ಟು ಇದು ಕ್ರಕ್ಸ್ದು ಇರ್ಬೋದೇನೋ, ಕ್ರಕ್ಸ್ದೇ ಇದು ಮೋಸ್ಟ್ಲಿ ಕ್ರಕ್ಸ್ದೇ ಇದು. ನೀವು ನೋಡ್ಬೋದು ರೀಡಿಂಗು 78,000 ಕಿಲೋಮೀಟರ್ಸು, ಇವಾಗವರೆಗೂ ಒಂದ್ಸತಿ ರೀಬೋರು ಆಗಿಲ್ಲ ಈ ಗಾಡಿ. ಆಮೇಲೆ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಮಹ ಗ್ಲೈಡರ್ದು. ಹೌದು, ಈ ಸೆಟಪ್ಪು ಇವಾಗ ಹೊಸದಾಗಿ ಹಾಕ್ಸಿರೋದು. ಒನ್ ಆಫ್ ದಿ ಬೆಸ್ಟ್ ಡಿಸ್ಕ್ ಬ್ರೇಕ್ ಆರ್ ಎಕ್ಸ್ 135 ಅಂದರೆ ಯಮಹ ಗ್ಲೈಡರ್ದೆ. ನೋಡೋಕ್ಕೆ ಲುಕ್ ವೈಸು ಸಖತ್ತಾಗಿರುತ್ತೆ, ಆಮೇಲೆ ಪರ್ಫಾರ್ಮೆನ್ಸ್ ವೈಸು ಇದು ಬೆಸ್ಟು. ಯಾಕಂದರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೂ ಇಲ್ಲಪ್ಪ,
ನಂದು ನೋಡಿ ಪಲ್ಸರ್ ನಂದಕ್ಕೆ ಹಾಕ್ಸಿರಿ, ನಂದಲ್ಲೈತಲ್ಲ ಪಲ್ಸರ್ ಹಾಕ್ಸಿದ್ರೆ ಸ್ವಲ್ಪ ಬೇಜಾನ್ ವರ್ಕ್ ಮಾಡಿಸ್ಬೇಕು. ಬೇಜಾನ್ ಅಂದರೆ ಏನಿಲ್ಲ, ಮೇಲ್ಗಡೆ ಮೀಟರ್ ಕ್ಲ್ಯಾಂಪು ಸ್ವಲ್ಪ ಚಿಕ್ಕ ಚಿಕ್ಕ ಬೇಜಾನ್ ಇರ್ತವೆ. ಬಟ್ ಇದಂದರೆ ಡೈರೆಕ್ಟ್ ಫಿಟ್, ಡೈರೆಕ್ಟ್ ಫಿಟ್ ಆ್ಯಂಡ್ ರನ್ ಅಂತಾರಲ್ಲ ಹಂಗೆ. ಇನ್ನು ಏನು ಹೇಳ್ಕೊಂಡು ಹೋದರೆ ಫೈವ್ ಸ್ಪೀಡು ಮ್ಯಾನ್ ಸಾಗದಾಗಿರುತ್ತೆ. ಓಡಿಸೋಕ್ಕೆ ಏನು ಡಿಫ್ರೆನ್ಸ್ ಅಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಿಮಗೆ ಸಿಟಿಗೆ ಬೆಸ್ಟ್ ಅಲ್ಲ ಈ ಗಾಡಿ. ಸಿಟಿಗಿಂತ ಟೂರಿಂಗೆ ಒನ್ ಆಫ್ ದಿ ಬೆಸ್ಟ್ ಬೈಕ್. ನಂದು ಸಿಟಿಗೆ ಬೆಸ್ಟು, ನಮ್ಮ ಹುಡುಗಿಯವಲ್ಲ. ನಾನು ಕಂಪೇರ್ ಮಾಡಿ ನಿಮ್ಗೆ ಒಂದೊಂದೇ ಹೇಳ್ತೀನಿ, 135 ಅದಕ್ಕೂ ಕಂಪೇರ್ ಮಾಡ್ತೀನಿ. ಸಿಟಿಗೆ ಬೆಸ್ಟು, ಆಮೇಲೆ ಟ್ಯೂನ್ ಮಾತ್ರ ಸಕ್ಕತ್ತಾಗಿ ಮಾಡ್ಬೋದು. ಪರ್ಫಾರ್ಮೆನ್ಸ್ ಟ್ಯೂನಿಂಗ್ ಇದೆ ಗಾಡೀಲಿ, ಯಾಕಂದರೆ ಇನ್ನೊಂದು ಗೇರ್ ಒಂದು ಇರುತ್ತೆ. ನಿಮ್ಗೆ ಒಂದೊಂದೇ ಓಡಿಸ್ಬಿಟ್ಟು ಬೇರೆ ಯಾಕಂದರೆ ಮಾತಾಡ್ತೀನಿ. ಹ್ಯಾಂಡಲ್ ಬಾರ್ ಬಂದರೆ ಇದು ಬಂದ್ಬಿಟ್ಟು ಶೋಲಿಂದಂತೆ, ಸಕ್ಕತ್ತಾಗಿದೆ. ಹೆವಿ ಕಂಫರ್ಟೇಬಲ್ ಅಪ್ಪ, ಇದಂತೂ ಹೆವಿ ಕಂಫರ್ಟೇಬಲ್ ಇದು ನೋಡಿ. ಹ್ಯಾಂಡಲ್ ಬಾರ್ ಪೋಸ್ಚರ್ ಅಂತೂ, ಇದು ಬಂದ್ಬಿಟ್ಟು ಇಂಡಿಕೇಟರ್ದು, ಫೋರ್ ವೇ ಇಂಡಿಕೇಟರ್ಸ್ದು. ಆಮೇಲೆ ನೋಡ್ಬೋದು ಇದು ಒರಿಜಿನಲ್ ಯಮಹಾದು, ಇದು ಏನು ಬೇರೆ ಕಂಪ್ನಿ ಹೆಸರೈತೆ. ಇವೆಲ್ಲ ಸಿಗೋದು ಕಷ್ಟ, ಸಿಕ್ಕಿದ್ರೆ ನಿಮಗೇನು ಡಿಸ್ಸೆಟಪ್ ಮಾಡಿಸ್ತೀರಿ ಅಂದರೆ ಕಣ್ಣು ಮುಚ್ಕೊಂಬಿಟ್ಟು ಯಮಹಾ ಗ್ಲೈಡರ್ದು ಹಾಕ್ಸ್ಬಿಡಿ ನೋಡಿ ಹೆಂಗೈತೆ. ಕ್ಯಾಂಡಿ ರೆಡ್ಡಿ ಕಲರು ಇವಾಗ ಓಡಿಸ್ಬಿಟ್ಟು ನೋಡೋಣ, ನಿಮಗೂ ತೋರಿಸೋಣ ಹೆಂಗೈತೆ ಅಂತ. ಇದು ಬಂದ್ಬಿಟ್ಟು ಸೈಲೆನ್ಸರ್ ಬಂದ್ಬಿಟ್ಟು, ಇದು ಬಂದ್ಬಿಟ್ಟು ಆಫ್ಟರ್ ಮಾರ್ಕೆಟ್ದು. ಇದು ಒರಿಜಿನಲ್ ಸೈಲೆನ್ಸರ್ ಏನಲ್ಲ ಇದು, ಫುಲ್ ಅಂದರೆ ಇದರಲ್ಲಿ ಇನ್ಸ್ಟ್ರೂಮೆಂಟ್ ಏನಿರಲ್ಲ, ಇದರಲ್ಲಿ ಬರೀ ಒಂದು ಮಫ್ಲರ್ ಹಾಕ್ಬಿಟ್ಟು ಗ್ಲಾಸಲ್ಲಿ ಹಾಕ್ಬಿಟ್ಟು ತುಂಬಿಸ್ಬಿಟ್ರಾಗತ್ತೆ. ಬಟ್ ನಮ್ದು RX-ಅಲ್ಲಿ ಹಂಗಿರಲ್ಲ, ಇನ್ಸ್ಟ್ರೂಮೆಂಟ್ಗಳಿರ್ತವೆ. ಅದು ಒಂದೊಂದು ಎಕ್ಸ್ಪ್ಲೇನ್ ಆದರೆ ಜಾಸ್ತಿ ಇರುತ್ತೆ. ಸಿಂಪಲ್ ಆಗಿ ಹೇಳ್ತಾರೆ ನಿಮ್ಗೊಂದು ರೌಂಡ್ ಫಿಗರ್ ಇರಲಿ ಅಂತ. ಆಮೇಲೆ ಇನ್ನೊಂದು ಏನಂದರೆ ಈ ಹೆಡ್ಲೈಟ್ದು ಇದು ಕ್ಲ್ಯಾಂಪ್ಗೆ ಏನಂತಾರೆ ನಂಗೆ ಗೊತ್ತಿಲ್ಲ, ಸಿಂಪಲ್ ಆಗಿ ಕ್ಲ್ಯಾಂಪ್ ಅನ್ನೋಣ. ಈ ಕ್ಲ್ಯಾಂಪ್ ಬಂದ್ಬಿಟ್ಟು ನೀವು RX-100 ಮತ್ತು 135 ಅಲ್ಲಿ ನೋಡಿದ್ರೆ ಬೇರೆ ಥರ ಇರುತ್ತೆ, ಓಕೆನಾ. ಇದ್ರಲ್ಲಿ ಮಾತ್ರ 135 ಟೈಗರಲ್ ಮಾಡಲಲ್ಲಿ ಮಾತ್ರ ಸ್ವಲ್ಪ ಹೆವಿ ಡಿಫ್ರೆನ್ಸ್ ಇರುತ್ತೆ. ಇದ್ರಲ್ಲಿ ಇನ್ನೊಂದು ಟೈಪು ಬರುತ್ತೆ, ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೀವು ನೋಡಿ, ಸಿಕ್ಕಿದ್ರೆ ಹಾಕ್ತೀನಿ. ಕ್ಲ್ಯಾಂಪ್ ಮಾತ್ರ ಈ ಗಾಡಿಯಲ್ಲಿ ಮಾತ್ರ ಸಖತ್ತಾಗಿರುತ್ತೆ. ನಮ್ದು RX-ಅಲ್ಲಿ ಕಂಪೇರ್ ಮಾಡಿದ್ರೆ ಡಿಫ್ರೆನ್ಸ್ ಐತೆ. ನಮ್ದು RX-ಅಲ್ಲಿ ಇಲ್ಲಿ ಪೈಪ್ ಒಳಗಡೆ ಬರುತ್ತೆ, ನೀವು ಅಬ್ಸರ್ವ್ ಮಾಡಿದ್ರೆ ಪೈಪ್ ಒಳಗಡೆ ಬರುತ್ತೆ. ಮತ್ತು ZL ಮಾತ್ರ ಹಿಂಗೆ ಥರ ಬರುತ್ತೆ ನೋಡ್ಬೋದು. ಇದೇ ಅಪ್ಪ ಟೈಗರ್ ಮಾಡಲು, ನಾ ಓಡಿಸ್ಬಿಟ್ಟು ಮಾತಾಡೋಣ. ಸ್ವಲ್ಪ ಸ್ವಲ್ಪ ಒಂದೊಂದೇ ಸ್ಪೆಕ್ ಬಗ್ಗೆ ಮಾತಾಡ್ತೀನಿ. ನೋಡಪ್ಪ ಸಗದ ಕಾಣಿಸ್ತೈತೆ, ಅಂದರೆ ಮೀಟರ್ ಕನ್ಸ್ಟ್ರೋಲು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಹೊಸದಾಗೈತೆ ಏನಪ್ಪ ಇದು ಅಂತ ಅನ್ಕೊತ ಇರ್ತೀರಾ. ಹೌದು, ಮೀಟರ್ ಕನ್ಸ್ಟ್ರೋಲ್ ಚೆನ್ನಾಗೇ ಐತೆ ಇದು. ಆ್ಯಕ್ಚುಲಿ ಏನಂದರೆ ಟೈಗರ್ ಮಾಡಲ್ ಅಂತ RC ಬುಕ್ಕಲ್ಲಿ ಯಾವತ್ತೂ ಕೊಟ್ಟಿರಲಿಲ್ಲ, ಅವರು ಡಾಕ್ಯುಮೆಂಟ್ಸಲ್ಲಿ ಟೈಗರ್ ಮಾಡಲು ಅಂತ ಯಾವತ್ತೂ ಹಾಕಿಲ್ಲ. ಜಸ್ಟ್ ಒಂದು ಸ್ಪೆಕ್ಕು ಕೊಟ್ಬಿಟ್ಟು ಅವರೇ ಒಂದು ಹೆಸರು ಇಕ್ಕಿದ್ರು ಅಷ್ಟೇ, ಟೈಗರ್ ಮಾಡಲ್ ಅಂತ. ನೀವು ಡಾಕ್ಯುಮೆಂಟ್ಸಲ್ಲಿ ಎಲ್ಲೇ ಹುಡುಕಿದ್ರೆ ನಿಮ್ಗೆ ಟೈಗರ್ ಮಾಡಲ್ ಸಿಗಲ್ಲ. ಅದೇನು ಕಂಡುಹಿಡಿಯೋದು ಅಂದರೆ ಇಂಜಿನ್ ಚಾಸಿ ನಂಬರ್ ಡಿಫ್ರೆಂಟ್ ಇರುತ್ತೆ. ಹೌದು, ಇಂಜಿನ್ ನಂಬರ್ ಚಾಸಿ ನಂಬರು ಟೈಗರ್ ಮಾಡಲಿಗೆ ಮಾತ್ರ ಬೇರೆ ಥರ ಕೊಟ್ಟಿದ್ರು. ಅದ್ರಲ್ಲಿ ಒಂಥರ ಐಡೆಂಟಿಫೈ ಮಾಡ್ಬೋದು ಟೈಗರ್ ಮಾಡಲ್ ಬಗ್ಗೆ. ಓಕೆ, ಇಲ್ಲಿ ಮತ್ತೆ ನಾವು ಗಾಡಿ ಓಡಿಸ್ತಾ ಕಂಟಿನ್ಯೂ ಮಾಡೋಣ. ಇದು ಹಾಕಕ್ಕಾಗಲ್ಲ ಈ ರೋಡಲ್ಲಿ, ಈ ರೋಡಲ್ಲಿ ಟ್ರೈ ಮಾಡ್ಬೋದು.